night of Christ Jesus prayer to Blessed Virgin Mary. O Mother Divine, the Virgin who delivered our Savior and Redeemer, this your Son, the Lamb of God, who was sacrificed for the salvation of humankind, this crucified Christ Jesus, before death on cross at Calvary, handed his own mother to be our mother. Under the shelter of this divine mother, we shall always be safe, cared, and loved. Angel Gabriel saluted you as Ave Maria, Hail Mary. So do we sing your praises forever. Ave Maria, Ave Maria, be the blessed ever Virgin Mary. Ave Maria, Mother of good health, Our Lady of victory, Mother of perpetual health, in all forms of love, come to our aid at the time of need. Intercede for our forgiveness through your Son, Christ Jesus, from our Almighty ever-living God. Bless and keep us in the presence of our true living God and in the good health of mind, body and soul. Amen. We love you, Mother Mary. ಸಹೋದರ ಸಹೋದರಿಯರೇ,
ಈ ಪವಿತ್ರ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಸರ್ವಶಕ್ತ ದೇವರ ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸದಾ ಪ್ರಾರ್ಥಿಸುತ್ತಲೇ ಇದ್ದೇವೆ.
ನಿಮ್ಮ ಪರಿಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನಮ್ಮ ಕೋರಿಕೆ. ಆಗ ಎಲ್ಲ ವಿಷಯಗಳಲ್ಲಿಯೂ ಪ್ರಭು ಯೇಸು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸುವಿರಿ, ನಾನಾ ತರಹದ ಸತ್ಕಾರ್ಯಗಳನ್ನು ಕೈಗೊಳ್ಳುವಿರಿ, ಸತ್ಫಲವನ್ನೀಯುವ ದೈವ ಜ್ಞಾನದಲ್ಲಿ ವೃದ್ಧಿ ಹೊಂದುವಿರಿ, ದೇವರ ಮಹಿಮಾ ಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುವಿರಿ. ಪಿತನಿಗೆ ಹರ್ಷದಿಂದ ಕೃತಜ್ಞತಾ ಸ್ತುತಿ ಸಲ್ಲಿಸುವಿರಿ, ಏಕೆಂದರೆ ಬೆಳಕಿನಲ್ಲಿರುವ ದೇವ ಜನರಿಗೆ ಕಾಯ್ದಿರಿಸುವ ಸ್ವಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಈ ಪುತ್ರನಲ್ಲಿ ನಮಗೆ ಪಾಪಕ್ಷಮೆ ದೊರಕಿದೆ, ವಿಮೋಚನೆ ಲಭಿಸಿದೆ. ಪ್ರಭುವಿನ ವಾಕ್ಯ. ಒಂದು ಸಿಮೋನನದು,
ಯೇಸು ಅದನ್ನು ಹತ್ತಿ ತಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಬೋಧನೆ ಮುಗಿದಂತೆ ಸಿಮೋನನಿಗೆ, ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಆಯಿಸು, ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು. ಬಲೆಗಳನ್ನು ಹಾಕಿದೆ, ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು, ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆತಂದರು. ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡು ಮುಳುಗಲು ಆರಂಭಿಸಿದವು. ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮ, ನನ್ನಿಂದ ದೂರವಿರಿ ಎಂದನು. ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನೆಮ್ಮದಿಯಾಗಿ ಹೋಗಿದರು. ಸಿಮೋನನ ಪಾಲುಗಾರರಾದ ಜೆಬೆದಾಯನ ಮಕ್ಕಳು ಯಾಕೋಬ ಮತ್ತು ಯವಾನರು ಹಾಗೆಯೇ ಬೆರಗಾಗಿದರು. ಆಗ ಯೇಸು ಸಿಮೋನಿಗೆ, ಎದರಬೇಡ, ಇಂದಿನಿಂದ ನೀನು ಮೀನು ಹಿಡಿಯುವವನು ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂದನು. ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿದೆ ಎಲ್ಲವನ್ನು ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಬರುವಿನ ಸಹೋದರ ಸಹೋದರಿಯರೇ, ಆರೋಗ್ಯ ಮಾತೆಯ ನವೇನ ದಿನವನ್ನು ಬಹಳ ಸಂಭ್ರಮದಿಂದ, ಸಡಗರದಿಂದ, ಉಲ್ಲಾಸದಿಂದ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಪ್ರತಿಯೊಂದು ನವೇನ ದಿನವನ್ನು ಬಹಳ ಆರೋಗ್ಯ ಮಾತೆಯ ಕವಿಯನ್ನು ಪುಷ್ಪಗಳ ಅಲಂಕೃತದಿಂದ ಶೃಂಗರಿಸಿ ಪ್ರತಿಯೊಂದು ನವೀನ ದಿನವು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಿಸುತ್ತಿದ್ದೇವೆ. ಮತ್ತು ಪ್ರತಿಯೊಬ್ಬ ಭಕ್ತಾದಿಗಳು ಈ ಒಂದು ದೇವಾಲಯಕ್ಕೆ ಬರುವಾಗ ಅವರ ಹೂಗಳನ್ನು, ಇನ್ನಿತರ ಹೂಗಳನ್ನು, ಗುಲಾಬಿ, ಸೇವಂತಿಗೆ, ಮಲ್ಲಿಗೆ ಇಂಥ ಹೂಗಳನ್ನು ಆ ತಾಯಿಗೆ ಒಂದು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಈ ಮಾತೆಯ ಹಬ್ಬವು ಪುಷ್ಪಗಳ ಹಬ್ಬ ಎಂದು ಸಹ ಕರೆಯುತ್ತಾರೆ. ಮತ್ತು ಇನ್ನು ಕೆಲವು ಭಕ್ತಾದಿಗಳು ಮೇಣದ ಬತ್ತಿಯನ್ನು ಹಿಡಿದುಕೊಂಡು ಆ ತಾಯಿಯ ಬಳಿಗೆ ತಮ್ಮ ಕೋರಿಕೆಗಳನ್ನು, ಭಿನ್ನಹಗಳನ್ನು ಆ ತಾಯಿಯ ಬಳಿಗೆ ನೀಡುತ್ತಾರೆ. ಇನ್ನು ಅನೇಕ ಭಕ್ತಾದಿಗಳು ದೇವಸ್ಥಾನದ ಹೊರಗಡೆ ಮತ್ತು ಒಳಗೆ ಭಿಕ್ಷೆಯನ್ನು ಬೇಡಿ ಆ ಬಂದ ಹಣವನ್ನು ಆ ತಾಯಿಗೆ ಅರ್ಪಿಸುತ್ತಾರೆ. ಹೀಗೆ ಪ್ರತಿಯೊಬ್ಬ ಭಕ್ತಾದಿಗಳು ಆ ತಾಯಿಗೆ ಗೌರವ ನೀಡಿ ಈ ಒಂದು ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಲು ಈ ನವೀನ ದಿನವನ್ನು ನಾವು ಆಚರಿಸುತ್ತೇವೆ. ಈ ನವೀನ ದಿನಗಳು ನಮಗೆ ಒಂದು ಅರ್ಥಪೂರ್ಣವಾಗಬೇಕಾದರೆ ನಾವು ಆ ಮಾತೆ ಮರೆಲ್ಲರ ಒಂದು ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಬೇಕಾಗುತ್ತದೆ. ಮಾತೆ ಮರೆಲ್ಲವರು ಒಬ್ಬ ಒಳ್ಳೆಯ ಶಿಕ್ಷಕಿ ಆಗಿದ್ದರು ಎಂದರೆ ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಮನೆಯೇ ಮೊದಲ ಪಾಠ ಶಾಲೆ. ಬಹುಶಃ ಆ ತಾಯಿ ಅನೇಕ ಗುಣಗಳನ್ನು ಆ ಯೇಸು ಬಾಲರಿಗೆ ಕಲಿಸಿರಬಹುದು. ಆದ್ದರಿಂದ ನಾವೆಲ್ಲರೂ ಆ ತಾಯಿಯ ಅನೇಕ ಗುಣಗಳನ್ನು ಧ್ಯಾನಿಸೋಣ. ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲೂ ರೂಪಿಸಿ ನಮ್ಮ ಮಕ್ಕಳಿಗೆ ಅಥವಾ ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಆ ಮಾತೆ ನಮ್ಮನ್ನು ರೂಪಿಸಲೆಂದು ಧ್ಯಾನಿಸೋಣ. ಈ ಲೋಕದಲ್ಲಿ ಎಷ್ಟೇ ಹೂಗಳಿದ್ದರೂ ಸಹ, ಆಕಾಶದ ನಕ್ಷತ್ರಗಳು ಇದ್ದರೂ ಸಹ, ನಮ್ಮಷ್ಟು ನಾಲಿಗೆಗಳಿದ್ದರೂ ಸಹ ಆ ಮಾತೆ ಮರೆಯುವವರನ್ನು ಹೊಗಳಲು ಸಾಧ್ಯವಿಲ್ಲ. ಮೊದಲನೇದಾಗಿ ಆ ಮಾತೆ ಮರೆಯುವವರು ದೀನತೆ ಮತ್ತು ವಿಧೇಯತೆಯ ತಾಯಿ. ಮರೆಯುವವರ ತಂದೆ ಜೋಕಿ, ತಾಯಿ ಅಣ್ಣಮ್ಮನ ಮುದ್ದು ಮಗಳಾಗಿ ಆ ಮಾತೆ ಮರೆಯುವವರು ತಂದೆ ತಾಯಿಗೆ ವಿಧಿಯಳಾಗಿ
ಜೀವಿಸಿದರು. ಅಂತೆಯೇ ಗಾವ್ಯ ದೂತರು ಮಾತೆ ಮನೆಗಳ ಬಳಿಗೆ ಬಂದು ಕ್ರಿಸ್ತನ ಚರಣದ ಸಂದೇಶವನ್ನು ತಿಳಿಸಿದಾಗ ಆ ತಾಯಿ ಹೀಗೆಂದು ಹೇಳುತ್ತಾರೆ, ನಾನು ದೇವರ ಚರಣದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದು ಆ ತಾಯಿ ದೀನತೆಯಿಂದ ವಿಧೇಯತೆಯಿಂದ ಆ ದೇವರ ಚಿತ್ತಕ್ಕೆ ತಲೆಬಾಗುತ್ತಾರೆ, ತನ್ನ ಜೀವನವನ್ನೇ ಆ ದೇವರಿಗೆ ಅರ್ಪಿಸುತ್ತಾರೆ. ಎರಡನೆಯದಾಗಿ ಪ್ರೀತಿಯ ತಾಯಿ ಆ ಆರೋಗ್ಯ ಮಾತೆ ತಾಯಿ. ಜೋಸೆಫ್, ಮರಿಯಮ್ಮ ಮತ್ತು ಯೇಸು ಇದ್ದಂತ ಆ ಪವಿತ್ರ ಕುಟುಂಬದಲ್ಲಿ ಬಡತನವಿತ್ತು, ಕಡುಬಡತನವಿತ್ತು, ಕಷ್ಟಗಳ ಸುರಿಮಳೆ ಇತ್ತು. ಆದರೂ ಸಹ ಪ್ರೀತಿಗೆ ಅಲ್ಲಿ ಕಮ್ಮಿ ಇರಲಿಲ್ಲ. ಆ ಪ್ರೀತಿ ವಿಶ್ವಾಸ ಆ ಕುಟುಂಬದಲ್ಲಿ, ಆ ಪವಿತ್ರ ಕುಟುಂಬದಲ್ಲಿ ಇತ್ತು. ಪ್ರೀತಿಗೆ ಮತ್ತೊಂದು ಹೆಸರೇ ಅಮ್ಮ. ಪ್ರೀತಿಗೆ ತಾಯಿಯ ಪ್ರೀತಿಗೆ ಸರಿಸಾಟಿ ಇಲ್ಲ. ಎತ್ತವರೆಗೂ ಎಗಣವೇ ಮುದ್ದು ಎಂದು ಹೇಳುತ್ತಾರೆ. ತಾಯಿಯ ಮಗು ಕಪ್ಪಾಗಿರಲಿ, ಬಿಳಿಯಾಗಿರಲಿ, ಗುಂಟನಾಗಿರಲಿ, ಗೂಢನಾಗಿರಲಿ, ಆ ತಾಯಿ ಆ ಮಗುವನ್ನು ಪ್ರೀತಿಸುತ್ತಾಳೆ, ಆ ಮಗುವನ್ನು ಸಾಕಿ ಬೆಳೆಸುತ್ತಾಳೆ. ಆ ತಾಯಿಯ ಪ್ರೀತಿ ಅಂತದ್ದು. ಅದೇ ರೀತಿ ತಾಯಿ ಮರೆಯನ್ನವರು ಆ ಗಾವ್ಯ ದೂತರು ಮಂಗಳ ವಾರ್ತೆಯನ್ನು ಮಾತೆ ಮರೆಯನ್ನವರಿಗೆ ಹೇಳುತ್ತಾರೆ. ಬಹುಶಃ ಶುಭ ವಾರ್ತೆ, ಮಂಗಳ ವಾರ್ತೆ ಎಂದು ನಾವು ಹೇಳುತ್ತೇವೆ, ಆದರೆ ಮಾತೆಯ ಜೀವನದಲ್ಲಿ ಅದು ಶುಭಕರ ವಾರ್ತೆವಾಗಿರಲಿಲ್ಲ. ಯಹೂದ್ಯರ ಸಂಪ್ರದಾಯದ ಪ್ರಕಾರವಾಗಲಿ ಅಥವಾ ನಮ್ಮ ಒಂದು ಸಾಮ್ರಾಜ್ಯದಲ್ಲೂ ಸಹ, ಸಮಾಜದಲ್ಲೂ ಸಹ, ಒಂದು ಮಹಿಳೆ ಮದುವೆ ಆಗುವ ಮುಂಚೆ ಗರ್ಭವತಿ ಆದರೆ ಆಕೆಯನ್ನು ಒಂದು ಕೀಳಾಗಿ ನೋಡುತ್ತಾರೆ. ಯಹೂದ್ಯರ ಪ್ರಕಾರ ಆ ಮಹಿಳೆಯನ್ನು ಕಲ್ಲುಗಳ ಮೂಲಕ ಒಡೆದು ಸಾಯಿಸುತ್ತಾರೆ. ಆದರೂ ಸಹ ತನ್ನ ಮಗನನ್ನು ಮತ್ತು ದೇವರ ಚಿತ್ತದಂತೆ ಪ್ರೀತಿಯಿಂದ ಮಗನನ್ನು ಸಾಕಿ ಬೆಳೆಸುತ್ತಾರೆ ಆ ಮಾತಾಯಿ. ಹೌದು ಪ್ರಿಯರೇ, ಮೂರನೆಯದ ಒಳ್ಳೆಯ ಗುಣ ಆ ತಾಯಿಯಲ್ಲಿರುವುದೆಂದರೆ ಆ ಮಾತೆ ಬಂಧುಗಳನ್ನು ತಾಳ್ಮೆ ಮತ್ತು ತ್ಯಾಗದ ಶಿಖರ. ಪ್ರೀತಿಯ ಮಗನ ಚರಣದಿಂದ ಹಿಡಿದು ಯೇಸುವಿನ ಶಿಲುಬೆಯ ಬುಡದವರೆಗೂ ಆ ತಾಯಿಯ ಹೃದಯವನ್ನು ಸೀಳುವಂತಾಗುತ್ತದೆ. ಪ್ರತಿಯೊಂದು ಗಳಿಗೆಯೂ ಸಹ ಆಕೆಯನ್ನು ಪರೀಕ್ಷೆಯಲ್ಲಿ ಈಡು ಮಾಡುತ್ತದೆ. ಪ್ರತಿಯೊಂದು ವೇಳೆಯೂ ಸಹ ಆ ತಾಯಿ ಅನೇಕ ರೀತಿಯಲ್ಲಿ ತನ್ನ ಸಂತೋಷವನ್ನು ಕಳೆದುಕೊಡುತ್ತಾಳೆ. ಆ ಶಿಲುಬೆಯ ಬುಡದಲ್ಲೂ ಸಹ ಆ ತನ್ನ ಮಗನನ್ನು ದೇವರ ಚಿತ್ತದಂತೆ ತ್ಯಾಗ ಮಾಡಲು ಅವಳು ಸಿದ್ಧಳಾಗುತ್ತಾಳೆ. ಮೊದಲೇ ತನ್ನ ಗಂಡನನ್ನು ಕಳೆದುಕೊಂಡ ಆ ತಾಯಿ ಮತ್ತು ತನ್ನ ಪ್ರೀತಿಯ ಮುದ್ದಾದ ಮಗನನ್ನು ಕಳೆದುಕೊಳ್ಳುತ್ತಾರೆ. ಏಕೆಂದರೆ ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ತ್ಯಾಗ ಮಾಡುತ್ತಾರೆ. ಅದೇ ರೀತಿ ಆ ತಾಯಿ ತ್ಯಾಗ ಮಾಡುತ್ತಾರೆ, ನಮ್ಮ ಪಾಪಗಳಿಗಾಗಿ ತನ್ನ ಮಗನನ್ನೇ ಆ ಶಿಲುಬೆ ಮೇಲೆ ತ್ಯಾಗ ಮಾಡುತ್ತಾರೆ. ಹೌದು ಪ್ರಿಯರೇ, ತಾಯಿಯ ತ್ಯಾಗವನ್ನು ನಾವು ವರ್ಣಿಸಲು ಅಸಾಧ್ಯ. ತಮ್ಮ ಮಕ್ಕಳು ಬಿದ್ದಾಗ ಅಥವಾ ನಾವು ಕಷ್ಟದಲ್ಲಿದ್ದಾಗ ಮೊದಲು ಕೂಗುವ ಪದವೇ ಅಮ್ಮ. ನಾವು ಬಿದ್ದಾಗ ನಾವು ಅಪ್ಪ ಅಥವಾ ಇನ್ನಿತರ ಹೆಸರನ್ನು ಹೇಳುವುದಿಲ್ಲ, ಬದಲಾಗಿ ಅಮ್ಮ ಎಂದು ಕರೆಯುತ್ತೇವೆ. ಏಕೆಂದರೆ ತಾಯಿ ನಮಗೆ ಮೊದಲು ನಮಗೆ ನೆರವಾಗುವ ಒಂದು ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಇಂದು ನಮ್ಮ ಕುಟುಂಬಗಳು ಒಂದು ಕಾರ್ಖಾನೆಯಾಗಿದೆ. ಗಂಡ ಹೆಂಡತಿ ಮುಖ ನೋಡುವುದು ಅಪರೂಪವಾಗಿದೆ, ಹೆಂಡತಿ ಗಂಡನ ಮುಖ ನೋಡುವುದು ಅಪರೂಪವಾಗಿದೆ, ಇನ್ನು ಮಕ್ಕಳು ಎತ್ತವರ ಮುಖ ನೋಡುವುದು ಅಪರೂಪವಾಗಿದೆ. ಆದರೆ ದಿನಕ್ಕೆ 10 ಬಾರಿ ಅಥವಾ 15 ಬಾರಿ ನಾವು ಮೊಬೈಲ್ ನೋಡಲು ಸಮಯವಿರುತ್ತದೆ. ಮಕ್ಕಳಿಗೆ ನೀವು ಕೊಡುವ ವಸ್ತುಗಳಾಗಲಿ ಅಥವಾ ಮೊಬೈಲ್ ಆಗಲಿ ಅಥವಾ ನೀವು ನೀಡುವ ಇನ್ನಿತರ ವಸ್ತುಗಳಿಗೆ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗುವುದು ನಿಮ್ಮ ಪ್ರೀತಿ, ನಿಮ್ಮ ಅಪ್ಪಗೆ. ಆದ್ದರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡಬೇಕು, ಪ್ರೀತಿಯನ್ನು ಅಪ್ಪಗೇನು ತ್ಯಾಗ ಮಾಡಬೇಕು. ಬಹುಶಃ ನೀವು ಅನೇಕ ರೀತಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೂ ಸಹ ತಮ್ಮ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸಿರಿ. ಆಗ ಮಕ್ಕಳು ನಿಮ್ಮನ್ನು ನಿಮ್ಮ ಮುಪ್ಪಿನಲ್ಲೂ ಸಹ ಸಾಕಿ ಬೆಳೆಸುತ್ತಾರೆ. ಮತ್ತು ನಾಲ್ಕನೆಯದಾಗಿ ಆರೋಗ್ಯ ಮಾತೆ ಒಂದು ಕರುಣೆಯ ಸಾಗರ. ತನ್ನ ಸಂಬಂಧಿಗಳಾದ ಎಲಿಜಬೇತಳು ಗರ್ಭಿಣಿಯಾದಾಗ ಆ ತಾಯಿ ತನ್ನ ಬಗ್ಗೆ ಯೋಚಿಸದೆ, ಆ ತಾಯಿ ಗರ್ಭವತಿಯಾಗಿದ್ದರೂ ಸಹ ತನ್ನ ಸಂಬಂಧಿಗಳ ಸೇವೆಯನ್ನು
ಮಾಡಲು ಸಿದ್ಧರಾಗುತ್ತಾರೆ ಮತ್ತು 3 ತಿಂಗಳು ಆ ಎಲುಚೆ ಬೇದಳನ್ನು ಸೋಕಿನಿಂದ ಆರೈಕೆ ಮಾಡುತ್ತಾರೆ ಆ ತಾಯಿ ಮರೆಯನ್ನವರು. ಅದೇ ರೀತಿ ಕಾನೂರಿನ ಮದುವೆಯಲ್ಲಿ ದಾಕ್ಷರಸದ ಕೊರತೆ ಉಂಟಾದಾಗ ಆ ತಾಯಿ ತನ್ನ ಮಗನ ಬಳಿಯಲ್ಲಿ ಮೊದಲ ಕೋರಿಕೆಯನ್ನು ಇಡುತ್ತಾಳೆ. ಹೀಗೆ ಆ ತಾಯಿಯ ಕೂಗು ಮಕ್ಕಳಿಗೆ ಖಂಡಿತವಾಗಲು ಆ ತಾಯಿ ಮಕ್ಕಳ ಕೂಗನ್ನು ಅರಿತು ತನಗೆ ಬೇಕಾದ ಮಕ್ಕಳಿಗೆ ಬೇಕಾದ ಒಂದು ಕೋರಿಕೆಗಳನ್ನು ಭಿನ್ನಗಳನ್ನು ಈಡೇರಿಸುವ ಆ ತಾಯಿ ಆಗಿದ್ದಾರೆ. ಹೌದು ಪ್ರಿಯರೇ, ಮಕ್ಕಳಿಗೆ ನೋವಾದಾಗ ಅಥವಾ ಕುಟುಂಬದಲ್ಲಿ ಇನ್ನಿತರಿಗೆ ತೊಂದರೆ ಉಂಟಾದಾಗ ಮೊದಲು ಕಣ್ಣೀರು ಬಿಡುವ ಹೃದಯ ಎಂದರೆ ಅದು ತಾಯಿಯ ಹೃದಯ. ಆದ್ದರಿಂದ ಆ ತಾಯಿ ಮಕ್ಕಳನ್ನು ತನ್ನ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ಜೋಪಾನವಾಗಿ ಕಾಪಾಡುತ್ತಾಳೆ. ಮತ್ತು ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ಹದ್ದುಗಳಿಂದ ಅಥವಾ ಇನ್ನಿತರ ಪಕ್ಷಿಗಳಿಂದ ಜೋಪಾನವಾಗಿ ಕಾಪಾಡುತ್ತದೋ ಅದೇ ರೀತಿ ತಾಯಿ ತನ್ನ ಕುಟುಂಬವನ್ನು ಜೋಪಾನವಾಗಿ ಕಾಪಾಡುತ್ತಾಳೆ. ಆ ಒಂದು ಕರುಣ ಸಾಗರ ತಾಯಿಯ ಹೃದಯವಾಗಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ಅನೇಕ ರೀತಿಯಲ್ಲಿ ಬಂದು ಆ ತಾಯಿಯ ನೆರವನ್ನು ಆ ತಾಯಿಯ ಕೋರಿಕೆಯನ್ನು ನಾವು ಬೇಡುತ್ತೇವೆ, ಅವರ ಆಶಯವನ್ನು ಕೇಳುತ್ತೇವೆ. ಆದ್ದರಿಂದ ತಾಯಿ ಒಂದು ಒಳ್ಳೆಯ ಶಿಕ್ಷಕಿಯಾಗಿ ಒಳ್ಳೆಯ ತಾಯಿಯಾಗಿ ಆ ಯೇಸುವನ್ನು ಬೆಳೆಸಿದರು. ಅದೇ ರೀತಿ ಆ ತ್ಯಾಗ ಪ್ರೀತಿ ಕರುಣೆ ಮತ್ತು ತಾಳ್ಮೆ ಈ ಎಲ್ಲ ಒಂದು ಸ್ವಭಾವವನ್ನು ಗುಣವನ್ನು ಯೇಸುವಿನಲ್ಲೂ ಸಹ ನಾವು ಕಾಣುತ್ತೇವೆ. ಬಹುಶಃ ನಾನು ಇಂದು ನಂದು ಮೊದಲನೆಯ ಬಲಿಪೂಜೆಯಾಗಿದೆ. ನಾನು ಇಂದು ಈ ಬಲಿಪೂಜೆ ಅರ್ಪಿಸಲು ಆ ತಾಯಿಯ ಒಂದು ಭಿಕ್ಷೆಯಾಗಿದೆ. ಆ ಚಿಕ್ಕ ವಯಸ್ಸಿನಿಂದಲೂ ನನಗೆ ವಿದ್ಯೆಗಿಲ್ಲದಾಗ ಅನಂತ ಆಶ್ರಮದಲ್ಲಿ ಆ ಮರೆಯವರ ಅನಂತ ಆಶ್ರಮದಲ್ಲಿ ಇದ್ದಾಗ ಆ ತಾಯಿ ನನಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದರು. ಬಹುಶಃ ನಾನು ಮರಣಿಕೇತನ್ ಅನಂತ ಆಶ್ರಮ ಮರಣಿಕೇತನ್ ಆ ಒಂದು ಚಿಕ್ಕ ವಯಸ್ಸಿನಿಂದ ಬೆಳೆದು ನನಗೆ ಒಂದು ವಿದ್ಯೆಯನ್ನು ರೂಪಿಸಿಕೊಟ್ಟಿದ್ದು ಆ ಒಂದು ಅನಂತ ಆಶ್ರಮ. ಹೀಗಲೂ ಆ ತಾಯಿಯ ನೆರವು ನನಗೆ ಇದೆ. ಮತ್ತು ಸೆಪ್ಟೆಂಬರ್ ತಿಂಗಳು ಬಂದಾಗ ಮಕ್ಕಳಿಗೆ ಒಂದು ರೀತಿಯ ಒಂದು ಸಂತಸ ಸಡಗರ, ಏಕೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕರು ಅನೇಕ ಕೋರಿಕೆಗಳನ್ನು ಬಂದು ಇಡುತ್ತಾರೆ ಮತ್ತು ತಮಗೆ ಮತ್ತು ಮಕ್ಕಳಿಗೆ ಅನೇಕ ರೀತಿಯ ಕೊಡುಗೆಗಳನ್ನು ಅಲ್ಲಿ ಬಂದು ಅನಂತಾಶ್ರಮದ ಮಕ್ಕಳಿಗೆ ನೀಡುತ್ತಾರೆ. ಆದ್ರಿಂದ ತಾಯಿ ಬಳಿಗೆ ನಾವು ಬಂದು ಕೂಗಿ ಕರೆದಾಗ ಖಂಡಿತವಾಗಲು ಆ ತಾಯಿ ನಮ್ಮನ್ನು ದೂರ ಮಾಡುವುದಿಲ್ಲ, ಬದಲಾಗಿ ನಮ್ಮನ್ನು ಕರೆದು ನಮ್ಮ ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿ ಸಲಹುತ್ತಾರೆ. ಆದ್ರಿಂದ ತಾಯಿಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಒಳ್ಳೆಯ ಶಿಕ್ಷಕ ಶಿಕ್ಷಕಿಯಾಗಿ ಒಳ್ಳೆಯ ಕ್ರೈಸ್ತನಾಗಿ ಒಳ್ಳೆಯ ಮಾದರಿಯ ವ್ಯಕ್ತಿಯಾಗಿ ಬಾಳಲು ಆ ಮಾತಿ ನಮ್ಮನ್ನು ಆಶೀರ್ವದಿಸಲಿ, ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂದು ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಆ ದೇವರಲ್ಲಿ ಧೈರ್ಯದಿಂದ ಪ್ರಾರ್ಥಿಸೋಣ. ಆಮೇಲೆ ಪ್ರಾರ್ಥಿಸಿದರೆ ಪ್ರಭು ತಮ್ಮ ಪವಿತ್ರ ಸೇವೆಯ ಬಳಿಕೆಗಾಗಿ ಈ
ನಿಮಗೆ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಈ ಪೂಜೆ ವಿನಿಮಯ ಮೂಲಕ ನಾವು ನಿತ್ಯ ವಿಮೋಚನೆಯ ಆದಿಯಲ್ಲಿ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಂತೆಯೇ ಸದಾ ಕನ್ಯಕೆಯಾದ ಪರಿಶುದ್ಧ ಮರಿಯಮ್ಮನವರ ಹಬ್ಬದಂದು ನಿಮ್ಮನ್ನು ಸ್ತುತಿಸಿ ಅರಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರನನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ದೂತರು ಆರಾಧಿಸುತ್ತಾರೆ, ಸಕ್ತ ದೂತರು ನಿಮ್ಮ ಸನ್ನಿಧಾನದಲ್ಲಿ ನಡುಗುತ್ತಾರೆ. ಸ್ವರ್ಗ ಸ್ವರ್ಗೀಯ ಸದ್ಗುಣಗಳನ್ನು ಪುರಿತ ಸೆರೆಫಿಂ ಗುಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತೇವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳಲ್ಲಿ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಹಿಂಬರಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪೂರ್ವೇಶ ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಯಂ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಲಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮ ದಕ್ಷಪೀಠಾಚಾರ್ಯರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಲಿ. ಪ್ರಭು ಕ್ರಿಸ್ತರ ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ಹೃದಯದಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶನ ಸಮೂಹಕ್ಕೆ ಕರೆದುಕೊಳ್ಳಿರಿ. ನಮ್ಮ ಮೇಲೆಯೂ ದಯ ತೋರಿರಿ. ದೇವರ ಪೂಜೆಯ ಕಣ್ಯ ಮರೆಯವನವರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತಾ ಪ್ರೇಷ್ಠರೊಂದಿಗೂ ಸಂತ ಪೊಕ್ಕದ ತ್ರೇಸಮ್ಮನವರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ.
ಹೇಗೋ ದೇವರ ಕುರಿಮರಿ, ಹೇಗೋ ದೇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಆಶೀರ್ವದಿಸಲಿ.
My heartfelt gratitude for this video, viewers. May God bless you all.